ಹನೂರು ಸಮೀಪದ ಬೂದಿಪಾಳು ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿ ಮಹಾರಥೋತ್ಸವ, ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಹರ್ಷೋದ್ಗಾರ ಮತ್ತು ಬಹಳ ವಿಜೃಂಭಣೆಯಿಂದ ಇಂದು ಮಧ್ಯಾಹ್ನ 2 ಗಂಟೆಯಲ್ಲಿ ಜರುಗಿತು. 16ನೇ ಶತಮಾನದ ಹಾಗೂ 450 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಕ್ಷೇತ್ರ ವೆಂಕಟರಮಣ ಸ್ವಾಮಿ ದೇವಾಲಯವನ್ನ ತಿಮ್ಮಪ್ಪರಾಯ ಎಂಬುವರು ದೇವರಿಗೆ ದಾಸರಾಗಿ 90 ದಿನ ತಿರುಪತಿ ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದದಂತೆ ಇಲ್ಲಿ ಬಂದು ನೆಲೆಸಿದ್ದಾರೆ ಎನ್ನಲಾಗ್ತಾ ಇದೆ. ವರ್ಷಕ್ಕೊಮ್ಮೆ ನಡೆಯುವ 5 ದಿನದ ಜಾತ್ರೆಯಲ್ಲಿ ರಥೋತ್ಸವ, ಧರ್ಮೇಂದ್ರ ಮೋಕ್ಷ, ವನರಾಜೋತ್ಸವ, ವಸಂತೋತ್ಸವ, ಗರುಡೋತ್ಸವ ಕಾರ್ಯಕ್ರಮಗಳು ಜರುಗುತ್ತದೆ. ನಮ್ಮ ಪೂರ್ವಿಕರು ಶಿವಮೊಗ್ಗ ಭಾಗದವರಾಗಿದ್ದು ಸುಮಾರು 10 ತಲೆಮಾರುಗಳಿಂದ ವಂಶ ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರುವುದರಿಂದ ನಾವು ಭಕ್ತಾದಿಗಳು ನೀಡು ಹರಕೆ ಕಾಣಿಕೆ ದಿನಗಳಿಂದ ನಡೆದು ಬರ್ತಿದೆ. ಸರ್ಕಾರ ಯಾವುದೇ ಸೌಲಭ್ಯವನ್ನು ನೀಡಿಲ್ಲ ಹಾಗೂ ಇಲ್ಲಿ ಜಾತಿ ಮತ ಧರ್ಮಗಳು ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಎಂದು ಸಹಬಾಳ್ವೆಯಿಂದ ನಡೆದುಕೊಂಡು ಬರ್ತಾ ಇದೆ. ಅದರಿಂದ ದೇವಸ್ಥಾನದ ವ್ಯವಸ್ಥಾಪಕರಾದಂತಹ ಮಧುಸೂದನ ಸ್ವಾಮಿ ತಿಳಿಸಿದರು.